ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶಾಯ್ಲು ಸುನಿಲ್ ನಾನಿವತ್ತು ಡೈಲಿ ವ್ಲಾಗ್ ನ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಅಡುಗೆಯಿಂದ ಸ್ಟಾರ್ಟ್ ಮಾಡಬೇಕು ಇವತ್ತಿನ ವ್ಲಾಗ್ನ ಏನ್ ಅಡುಗೆ ಮಾಡೋಣ ಅನ್ನ ಚಾರು ಏನು ಸಾಂಬಾರ್ ಬೇಕು ಪಾನಿಪುರಿ ಗೋಬಿ ಸಾಂಬಾರ್ ಮಾಡ್ಬೇಕು ಇವಾಗ ಬುಜ್ಜಿಗೆ ಮನೆ ಇವಾಗ ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಇವತ್ತು ಫುಲ್ ಕರ್ಟನ್ಸ್ ಮತ್ತೆ ಸೋಫಾ ಕವರ್ಸ್ ಎಲ್ಲಾ ವಾಶ್ ಮಾಡಿ ಹಾಕಾಗಿದೆ ಡ್ರೈ ಆದಮೇಲೆ ತಂದೆಲ್ಲ ಹಾಕಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ಕರ್ಟನ್ಸ್ ಎಲ್ಲ ಹಾಕಿದ್ದೀವಿ ಹಾಗೆ ಮತ್ತೆ ಇನ್ನೊಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಅದನ್ನು ಕೂಡ ಸೆಕೆಂಡ್ ಟ್ರಿಪ್ ಮಷೀನ್ ಅಲ್ಲಿ ವಾಶ್ ಮಾಡಿ ಇವಾಗ ಒಣ ಹಾಕ್ತಿದ್ದಾರೆ ಮಮ್ಮಿ ಅಂತಂದರೆ ಫಸ್ಟು ಈ ಕರ್ಟನ್ಸ್ ಆಗಿರ್ಬೋದು ಸೋಫಾ ಕವರ್ಸ್ಗಳೆಲ್ಲ ವಾಶ್ ಮಾಡಿದ್ವಿ ಮನೇಲಿ ಡೈರೆಕ್ಟ್ ವಾಷಿಂಗ್ ಮಷಿನ್ಗೆ ಹಾಕೋದಿಲ್ಲ ಸ್ವಲ್ಪ ಬ್ರಷ್ ಮಾಡಿ ಆಮೇಲೆ ವಾಷಿಂಗ್ ಮಷಿನ್ಗೆ ಹಾಕ್ತೀವಿ ಅದಾದಮೇಲೆ ಇನ್ನೊಂದು ಟೈಮ್ಗೆ ಏನು ಬಟ್ಟೆ ಎಲ್ಲ ಇತ್ತಲ್ಲ ಆ ಬಟ್ಟೆ ಎಲ್ಲ ಹಾಕಿ ವಾಶ್ ಮಾಡಿ ಇವಾಗ ಒಣ ಹಾಕ್ತಿದ್ದಾರೆ ಮಮ್ಮಿ ಮಳೆ ಬರೋ ರೀತಿ ಆಗಿತ್ತು ಬೆಳಿಗ್ಗೆ ಬೇಗ ಎಲ್ಲ ವಾಶ್ ಮಾಡಿದ್ರಿಂದ ಕರ್ಟನ್ಸ್ ಎಲ್ಲ ಆಲ್ಮೋಸ್ಟ್ ಡ್ರೈ ಆಗಿದೆ ಇವಾಗ ತಂದು ಹಾಕಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಮನೆ ಸೋಫಾ ಎಲ್ಲ ಖಾಲಿ ಖಾಲಿ ಕರ್ಟನ್ಸ್ ಎಲ್ಲ ಇಲ್ಲದೆ ಒಂಥರ ಜಾಸ್ತಿ ಬೆಳಕಿದೆ ಮನೆ ಒಳಗೆಲ್ಲ ಏನಿಲ್ಲ ನಾವು ಬೆಳಗ್ಗೆ ಒಗ್ದು ಹಾಕಿರೋದ್ರಿಂದ ಡ್ರೈ ಆಗುತ್ತೆ ಮತ್ತೆ ತಂದು ಹೇಗಿತ್ತು ಆಗ ಹಾಕ್ತೀನಿ ಆಮೇಲೆ ಮಧ್ಯಾಹ್ನ ಚಿಕನ್ ಮಾಡೋಣ ಅಂದ್ಬಿಟ್ಟು ಒಂದ್ ಕೆಜಿ ಅಷ್ಟು ಚಿಕನ್ ತರ್ಸಿದ್ವಿ ಈ ಚಿಕನ್ ಅಲ್ಲಿ ಇವತ್ತು ಡಾಬಾ ಸ್ಟೈಲ್ ಅಲ್ಲಿ ಚಿಕನ್ ಗ್ರೇವಿನ ಯಾವ ರೀತಿ ಮಾಡ್ತಾರೆ ಹಾಗೆ ಯಾವುದೇ ಮಸಾಲೆನ ರುಬ್ಬೋ ಅವಶ್ಯಕತೆ ಇರೋದಿಲ್ಲ ನೆಸೆಸಿಟಿ ಕೂಡ ಇರೋದಿಲ್ಲ ಯಾವುದೇ ಮಸಾಲೆಗಳನ್ನ ರುಬ್ಬದೆ ಡಾಬಾ ಸ್ಟೈಲ್ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ತುಂಬಾ ಸಿಂಪಲ್ ಆಗಿರುತ್ತೆ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಬನ್ನಿ ಆಗಿದ್ರೆ ಇವಾಗ ಮಾಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ ಬಿಟ್ಟು ಎಣ್ಣೆ ಕಾದ ನಂತರ ಈರುಳ್ಳಿ ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗು ಇದನ್ನ ನಾವು ಹುರ್ಕೋಬೇಕಾಗುತ್ತೆ ಇದಾದ ನಂತರ ಒಂದು ಎರಡು ದಪ್ಪಾಗಿರೋ ಟೊಮೊಟೊನ ಕೂಡ ತಗೊಂಡಿದ್ದೀನಿ ಟೊಮೊಟೊ ಕಂಪ್ಲೀಟ್ ಆಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದನ್ನ ರುಬ್ಬದೇ ಇರೋದ್ರಿಂದ ಪರ್ಫೆಕ್ಟ್ ಆಗಿ ಮಾಡಿದ್ರೆನೆ ರುಚಿ ತುಂಬಾ ಚೆನ್ನಾಗಿ ಬರೋದು ಹಾಗಾಗಿ ಟೊಮೊಟೊನ ಕಂಪ್ಲೀಟ್ ಮೆತ್ತಗಾಗೋ ರೀತಿ ಹುರ್ಕೋಬೇಕಾಗತ್ತೆ ಎಸ್ ಇವಾಗ ನೀವು ನೋಡ್ತಾ ಇರ್ಬೋದು ಇದೆಲ್ಲ ನಾವು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಇದನ್ನ ಲಿಡ್ ಕ್ಲೋಸ್ ಮಾಡಬೇಕು ಲಿಡ್ ಕ್ಲೋಸ್ ಮಾಡಿ ಕೂಡ ಮೆತ್ತಗೆ ಹುರ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ಇದು ಮೆತ್ತಗಾಗುತ್ತೆ ಹಾಗೆ ಇಲ್ಲಿಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕಿದ್ದೀವಿ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಯಾಕಂತಂದ್ರೆ ವಾಸನೆ ಕೂಡ ಕಂಪ್ಲೀಟಾಗಿ ಹೋಗಬೇಕು ಓಕೆ ಇವಾಗ ಇದಾಗಿದೆ ಕಂಪ್ಲೀಟ್ ಆಗಿ ಟೊಮೆಟೊ ಕೂಡ ಮೆತ್ತಗಾಗಿದೆ ನೀವು ನಾನ್ ಗೆಲ್ಲ ಯಾವ ಖಾರದ ಪುಡಿನ ಹಾಕ್ತೀರಾ ಮಟನ್ ಗೆ ಆ ಖಾರದ ಪುಡಿನ ಹಾಕೊಳ್ಳಿ ನಾವು ಮನೆಯಲ್ಲೇ ಮಾಡ್ಸಿಟ್ಟಿರೋ ಖಾರದ ಪುಡಿನ ಒಂದು ಎರಡರಿಂದ ಎರಡೂವರೆ ಅಷ್ಟು ಹಾಕೋತಾ ಇದ್ದೀವಿ ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಆ ರೀತಿ ನೀವು ನೋಡ್ಕೊಂಡು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಒಂದು ಒಳ್ಳೆ ಮಿಕ್ಸ್ನ ಮಾಡ್ಕೊಳ್ಳಿ ಫಸ್ಟಿಗೆ ನಂತರ ಪೆಪ್ಪರ್ನ ಕಾಳು ಮೆಣಸನ್ನು ಕ್ರಶ್ ಮಾಡಿದ್ವಿ ಅಂತಂದರೆ ಪೌಡರ್ ಮಾಡ್ಕೊಂಡಿದ್ವಿ ಹಾಗೆ ಕುಟ್ಟಣಿಯಲ್ಲಿ ಅದನ್ನು ಕೂಡ ಹಾಕಿದ್ದೀವಿ ಈಗ ನೀರು ಬಿಡ್ತಾ ಇದೆ ನೋಡ್ತಾ ಇರ್ಬೋದು ನೀವು ಇವಾಗ ಇಲ್ಲಿಗೆ ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕ ಗ್ಲಾಸ್ ಅಷ್ಟು ನೀರನ್ನ ಸೇರಿಸಿದೀವಿ ಯಾಕಂತಂದ್ರೆ ಇದು ನಾವು ಚಿಕನ್ ಗ್ರೇವಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ನೀರು ಸೇರಿಸೋ ನೆಸೆಸಿಟಿ ಇಲ್ಲ ಮತ್ತೆ ಇದನ್ನ ಯಾವುದೇ ಮಸಾಲೆನ ಹಾಕಿಲ್ಲ ಸೊ ಹಂಗಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನ ಮಾತ್ರ ಸೇರಿಸಿದೀವಿ ಗ್ರೇವಿಗೆ ಮತ್ತೆ ಇದು ತುಂಬಾನೇ ತಿಕ್ಕಾಗಿ ಕೂಡ ಇರುತ್ತೆ ರೈಸ್ ಜೊತೆ ಚಪಾತಿ ಪೂರಿ ಪರೋಟ ಎಲ್ಲದ್ರ ಜೊತೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಾವ್ ಇವಾಗ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀವಿ ಹಾಗೆ ಇವಾಗ ಚಿಕ್ಕ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಕೂಡ ಇವಾಗ್ಲೇನೆ ಹಾಕ್ತಾ ಇದೀವಿ ಕೆಲವರು ಅಡ್ಗೆ ಎಲ್ಲಾ ಆದ್ಮೇಲೆ ಹಾಕ್ತಾರೆ ಬಟ್ ನಮಗೆ ಆ ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ ಅನ್ಬಿಟ್ಟು ಇವಾಗ್ಲೇನೆ ಹಾಕಿದೀವಿ ಇವಾಗ ಏನು ಚಿಕನ್ ನ ಚೆನ್ನಾಗಿ ಡ್ರೈ ಮಾಡಿದ್ವಲ್ಲ ಸುಣ್ಸ್ ಇಟ್ಟಿದ್ವಲ್ಲ ಅದನ್ನ ಕೂಡ ಇವಾಗ ಚಿಕನ್ ಇಲ್ಲಿಗೆ ಹಾಕ್ತಾ ಇದ್ದೀವಿ ನಾವು ಈ ಮಸಾಲೆ ಎಲ್ಲ ರೆಡಿ ಆಗಿ ಇದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಏನು ಚಿಕನ್ನ ರೆಡಿ ಮಾಡಿ ಇಟ್ಟಿದ್ವಲ್ಲ ಉಪ್ಪು ಅರ್ಶನ ಹಾಕಿ ಚೆನ್ನಾಗಿ ಡ್ರೈ ಮಾಡಿದ್ವಿ ಆ ಚಿಕನ್ನ ಕೂಡ ಇಲ್ಲಿಗೆ ಹಾಕಿ ಒಂದು ಒಳ್ಳೆ ಮಿಕ್ಸ್ನ ಮಾಡಬೇಕು ಇವಾಗ ಇದು ಇವಾಗ ಚೆನ್ನಾಗಿ ಕುಕ್ ಆಗ್ಬೇಕು ಸ್ವಲ್ಪ ಇದನ್ನ ಇವಾಗ ಒಂದು ಲಿಡ್ ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದು ಟೈಮ್ ಚೆಕ್ ಮಾಡ್ಕೊಳ್ಳಿ ಬುಜಿ ಬೇಬಿ ಕೂಡ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲೇ ನಿಂತಿದ್ದಾರೆ ಓಕೆ ಇವಾಗ ನೋಡ್ತಾ ಇರ್ಬೋದು ಮಮ್ಮಿ ಸರ್ವ್ ಮಾಡ್ತಾ ಇದ್ದಾರೆ ರೈಸ್ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಇವತ್ತು ರೈಸ್ ಜೊತೆನೇನೆ ಸರ್ವ್ ಮಾಡಿ ತೋರಿಸ್ತಾ ಇದ್ದಾರೆ ನೀವುಗಳು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ದಿಢೀರಂತ ನೀವು ಚಿಕನ್ನ ತಂದರೆ ಕರೆಂಟ್ ಏನು ಇಲ್ಲ ಅಂತಂದರೆ ಕರೆಂಟ್ ಇದ್ರೂ ಪರವಾಗಿಲ್ಲ ಈ ಥರ ಹೊಸ ರೆಸಿಪಿನ ಟ್ರೈ ಮಾಡಿ ನಿಮ್ಗಳಿಗೂ ಕೂಡ ಇಷ್ಟ ಆಗುತ್ತೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ರೆಸಿಪಿನ ಟ್ರೈ ಮಾಡಿ ನನಗೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್